映画館で、ワイプレイ、ダイレクトスライス、また、アルミプレイ、ファーレン、シングルスライス。ಈ ಮಕ್ಕಳ ಗ್ರೇಡಿಂಗ್ ಎಕ್ಸಾಮ್ ಈಗ ಕರೆದಿದೆ. ಈ ಗ್ರೇಡಿಂಗ್ ಎಕ್ಸಾಮಲ್ಲಿ ಪಾಸ್ ಆದ ಮಕ್ಕಳಿಗೆ ನಾವು ಈಗ ಸರ್ಟಿಫಿಕೇಟ್ ಮತ್ತು ಬೆಲ್ಟ್ ಅನ್ನು ಇಶ್ಯೂ ಮಾಡ್ತೀವಿ. ಇದಕ್ಕೆ ನಮ್ಮ ಭಾರತ ದೇಶದ ಕರಾಟೆ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿರತಕ್ಕಂತಹ ಹನುಮಾಚಿನವರು ಈ ಬೆಲ್ಟ್ ಮತ್ತು ಸರ್ಟಿಫಿಕೇಟ್ ಕೊಡಬೇಕು ಅಂತ ನಾನು ಕೇಳಿಕೊಳ್ಳುತ್ತೇನೆ. ಈಗ ನಾವು ಈ ಮಕ್ಕಳ ಹೆಸರನ್ನು ಮುಂದೊಂದಾಗಿ ಓದಿದಾಗ ಅವರು ಒಂದು ಸರ್ಟಿಫಿಕೇಟ್ ಮತ್ತು ಬೆಲ್ಟ್ ಅನ್ನು ಪಡೆಯಬೇಕಾಗಿ ಕೇಳಿಕೊಳ್ಳುತ್ತೇನೆ. ತಮ್ಮ ಸ್ವಂತ ಆಸಕ್ತಿಯಿಂದ ಕರಾಟೆ ಯಾಕೆ ಈ ಬೆಲ್ಟ್ ಪಡೆದ ನಂತರ ಈ ಕರಾಟೆಯನ್ನು ಹೇಳಬಾರದು. ಯಾಕೆಂದರೆ ಕರಾಟೆ ನಮ್ಮ ಆತ್ಮಸ್ಥೈರ್ಯ ಮತ್ತು ನಮಗೆ ಎಲ್ಲ ಸಹಕಾರಿಯಾಗುವಂತಹ ಚಟುವಟಿಕೆಯಾಗಿದೆ. ಈ ಕರಾಟೆಯಿಂದ ನಾವು ಈಗ ಯಾಕೆ ನಡೀತಾ ಇದೆ ಅಂತಂದರೆ ಕರಾಟೆ ನಮ್ಮ ಎಜುಕೇಶನ್ ಮುಗಿದು ನಾವು ಹೊರಗೆ ಹೋದರೆ ನಮ್ಮ ಕರಾಟೆ ಸರ್ಟಿಫಿಕೇಟ್ ಎಷ್ಟು ಬೇರೆ ಇದೆ ಅಂತಂದರೆ ನಾವು ಯಾವುದಾದ್ರೂ ಜಾಬಿಗೆ ಹೋದರೆ ಈ ಕರಾಟೆ ನಮ್ಮಲ್ಲಿ 3%
ಸ್ವಭಾವಿಕವಾಗಿ Thank you.
ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.